ಮೊದಲಾಗಿ ಇವತ್ತು ಈ ಒಂದು ಕಿರುಚಿತ್ರ ಇದನ್ನು ನೋಡಲಿಕ್ಕೆ ಬಂದಂತ ಎಲ್ಲ ಅಭಿಮಾನಿ ಸಿನಿಮಾಗಳಿಗೆ ನನ್ನ ಹೃದಯಪೂರ್ವಕ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಂದು ಏನು ಜ್ಯೋತಿ ಬೆಳಗ್ತಾ ಇದೆ ಅದರ ಒಂದು ಪ್ರತೀಕ ಅಥವಾ ಅದರ ಇನ್ನೊಂದು ರೂಪ ನಿಮ್ಮ ಹೃದಯ ಸಿಂಹಾಸನ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಆ ಸಿಂಹಾಸನಕ್ಕೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ನಿಮ್ಮೆಲ್ಲರ ಆ ಹೃದಯ ಸಿಂಹಾಸನದಲ್ಲಿ ಕೂತಿರೋದು ಆ ಸಿಂಹನೇ ಹಾಗಾಗಿ ಅಪ್ಪೋರ್ ಇವತ್ತು ನಮ್ಮ ಒಟ್ಟಿಗೆ ಇಲ್ಲ ಅಂತ ನಾವು ಭಾವಿಸಿದೆ ನಿಮ್ಮೆಲ್ಲರೂ ಅಲ್ಲೆಲ್ಲ ಹಂಗೆ ಪ್ರತಿಷ್ಠಾಪನೆ ಆಗ್ಬಿಟ್ಟಿದೆ ಅವರು ಕಾಣ್ತಾ ಇದ್ದಾರೆ ಅದು ನೋಡೋ ಕಣ್ಣು ಬೇಕಷ್ಟೇ ಸೊ ಆ ಒಂದು ಜ್ಯೋತಿ ಸ್ವರೂಪವಾದಂತ ಅಪ್ಪೋರಿಗೆ ಸಂಖ್ಯಾತ ಅಪ್ಪೋರು ಇಲ್ಲಿ ಕೂತಿರೋ ಥರ ನನಗೆ ಫೀಲ್ ಆಗ್ತದೆ ಮೊದಲು ಅವರಿಗೆ ನಾನು ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾ ನಾನು ಮೊದಲನೇದಾಗಿ ಅವಕಾಶಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಶ್ರೀನಿವಾಸ್ ಸರ್ ಅಂದರೆ ನೀವು ಹೇಳಿದ್ರೆ ಯೋಚನೆ ಮಾಡದೆ ಒಪ್ಕೊಂಡ್ರಿ ಅಂತ ಏನೂ ದೊಡ್ಡದಿಲ್ಲ ಸರ್ ಏನೂ ದೊಡ್ಡದಿಲ್ಲ ಯಾಕಂದರೆ ಆಮೇಲೆ ನನಗೆ ಹೇಳಿದ್ರಿ ಭಾಳ ಏನೇನೋ ತಿಳ್ಕೊಂಡಿದ್ದೀರ ಏನು ಏನೂ ಇಲ್ಲ ಸರ್ ತುಂಬ ಸಮುದ್ರ ಇನ್ನು ನಡೆದ ಹತ್ರ ಇದ್ದೀವಿ ನೀರು ಬಂದು ಕಾಲು ತಗಲ್ದಾಗ ಏನು ಆಟ ಆಡುತ್ತೋ ಅನ್ನೋವು ಆ ಥರದ ಕೆಲವು ವಿಚಾರಗಳು ನಾವು ತಿಳಿತಾ ಇದ್ದೀವಿ ಇನ್ನೊಂದು ಜ್ಞಾನ ಸಾಗರ ಅಂತ ಅದಕ್ಕೆ ಅದಕ್ಕೆ ಭಯ ಇರೋದು ಅದಕ್ಕೆ ಆದಿ ಇಲ್ಲ ಅಂತ್ಯ ಇಲ್ಲ ನನ್ನ ಆಧ್ಯಾತ್ಮ ಗುರುಗಳು ಶ್ರೀ ವಿನಯ್ ಗುರುಜಿಗಳು ನಮ್ಮ ಗುರುಜಿ ಒಂದು ಮಾತು ಹೇಳ್ತಿರ್ತಾರೆ ಅಂತಂದ್ರೆ ನಾವು ಕೆಟ್ಟದ್ದು ಮಾಡೋದಕ್ಕೆ ಯೋಚನೆ ಮಾಡಲ್ಲ ಅಲ್ವಾ ಬೇಗ ಮಾಡ್ಬಿಡ್ತೀವಿ ಕೆಟ್ಟದ್ದು ಮಾಡಕ್ಕೆ ನಾವು ಮುಹೂರ್ತ ಕೆಳಗೆ ಏನಾದ್ರು ನೋಡ್ತೀವ ಮಾಡಲ್ಲ ಅಂದ್ರೆ ಒಳ್ಳೇದು ಮಾಡೋದಕ್ಕೆ ಯಾಕೆ ಯೋಚನೆ ಮಾಡಬೇಕು ಲಾಜಿಕ್ ಇದೆ ಅಲ್ಲೇನೆ ಕೆಟ್ಟದ್ದು ಮಾಡಕ್ಕೆ ನಾವು ಯೋಚನೆ ಮಾಡಲ್ಲ ಏನೋ ತಿನ್ಬೇಕಾ ತಿಂತೀವಿ ಕುಡಿಬೇಕಾ ಕುಡಿತೀವಿ ಸೇರ್ಬೇಕಾ ಸೇರ್ತೀವಿ ಅದಕ್ಕೆ ಮುಹೂರ್ತ ನೋಡ್ತೀವ ಇದೀರ್ ಕುಡಿಯಕ್ಕೆ ಒಳ್ಳೆ ಟೈಮ್ ತಿಂದಾಕ ಒಳ್ಳೆ ಟೈಮ್ ಏನು ನೋಡಲ್ಲ ಅಂದ್ರೆ ಕೆಟ್ಟದಕ್ಕೆ ನಮ್ಮ ಮನಸ್ಸು ಎಷ್ಟು ಬೇಗ ಆಕರ್ಷಿತವಾಗುತ್ತೋ ಒಳ್ಳೇದು ಮಾಡಕ್ ಮಾತ್ರ ಬಂದು ನಾವು ಯಾಕೆ ಯೋಚನೆ ಮಾಡಬೇಕು ಒಳ್ಳೇದಕ್ಕೆ ಯೋಚನೆ ಮಾಡಬಾರ್ದು ಆ ಒಂದು ಅವರ ಒಂದು ಕಿವಿ ಸಂದೇಶವನ್ನು ಪಾಲಿಸ್ತಾ ನನಗೆ ಯಾವಾಗ ಇವರು ಹಿಂಗೆ ಅಂತ ಹೇಳಿದ್ರು ಬಹಳ ಖುಷಿಯಿಂದ ಒಪ್ಕೊಂಡು ನನ್ನ ಪಾಲಿಗೆ ಆಶೀರ್ವಾದ ಅಷ್ಟೇ ಅಂತ ನಾನು ಭಾವಿಸ್ತೇನೆ ನನ್ನ ಅಪ್ಪ ಅವ್ರ ಬಗ್ಗೆ ಇರೋದಂತಾನೆ ಹೇಳ್ತೇನೆ ಇರೋದಂತಾನೆ ಹೇಳ್ತೇನೆ ಅವರ ಸಾಧನೆ ಏನಿದೆ ಅಂದ್ರೆ ಕಿರುಚಿತ್ರ ಅಂತ ಬಂದಾಗ ಇವತ್ತು ನೀವೆಲ್ಲ ಪಾಪ ಸಿನಿಮಾ ಫೀಲ್ ಅಲ್ಲಿ ಒನ್ ಅಂಡ್ ಹಾಫ್ ಅವರ್ ಒನ್ ಅವರ್ ಮೈನ್ ಸೆಟ್ ಅಲ್ಲಿ ಬಂದಾಗ ಅದನ್ನು ಸ್ಟಾರ್ಟಿಂಗ್ ಹೇಳಿದ್ರು 9 ನಿಮಿಷ ಅನ್ನೋದು ಚಿಕ್ಕದು ಅನ್ಸ್ಬೋದು ಅಂತ ಆದ್ರೆ ಈ ಥಿಯೇಟರ್ಗೆ ಈ ಫೀಲ್ ಅಲ್ಲಿ ಇಲ್ಲಿ ಕೂತ್ಕೊಂಡಾಗ ಅದು ಚಿಕ್ಕದ ಅನ್ಸುತ್ತೆ ಆದ್ರೆ ಇದನ್ನ ಲಾಂಚ್ ಮಾಡ್ತಾ ಇರೋದು ಯೂಟ್ಯೂಬ್ ಮಾಧ್ಯಮ ಆಗಿರೋದ್ರಿಂದ ಅತಿ ಲೆಂತ್ ಇರೋವಂಥ ಕಂಟೆಂಟ್ ಆಯಿತು ಅಂದರೆ ಶೇರ್ ಕಮ್ಮಿ ಆಗುತ್ತೆ ಮತ್ತು ಕೆಲವರು ಫಾಸ್ಟ್ ಫಾರ್ವರ್ಡಲ್ಲಿ ನೋಡ್ತಕ್ಕಂಥದ್ದು ಎಲ್ಲೋ ಬೇಕಾಗಿರುವಂಥ ವಿಷಯಗಳು ಇಂಪಾರ್ಟೆಂಟ್ ವಿಷಯಗಳು ಮಿಸ್ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಆದರೆ ಕೊನೆಯಲ್ಲಿ ಒಂದು ಹಿಂಟ್ ಕೊಟ್ಟಿದ್ದೀವಿ ನಾನು ಎಕ್ಸಿಟ್ ಆಗ್ಬೇಕಾದ್ರೆ ಹೊರಟ್ಬಿಟ್ರ ಅಂತಂದ್ರೆ ಇಲ್ಲ ಮಾಡೋಕ್ಕೆ ಇನ್ನೂ ಕೆಲಸ ಇದೆ ಮಾಡಬೇಕಾಗಿರೋದು ಭಾಳಷ್ಟು ಇದೆ ಅಂದರೆ ಅದರಲ್ಲಿ ಒಂದು ಸಣ್ಣ ಕಾಮ 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 ಇಟ್ಟಿದ್ದೀವಿ ನಾನು ಫುಲ್ ಸ್ಟಾಪ್ ಇಟ್ಟಿಲ್ಲ ಐಟೆ ಸೊ ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಅಪ್ಪೋರ್ಗೆ ಸಂಬಂಧಪಟ್ಟಂಥ ವಿಷಯಗಳಿರ್ಬೋದು ಕೆಲಸಗಳಿರ್ಬೋದು ಅದನ್ನು ಎಲ್ರಿಗೂ ತಿಳಿಸುವಂಥ ಜಾಗೃತಿ ಮೂಡಿಸುವಂಥ ಯಾವುದೇ ಕೆಲಸಗಳಿರ್ಬೋದು ಮಾಧ್ಯಮದ ಮುಖಾಂತರ ಒಂದು ಎಂಟರ್ಟೈನ್ಮೆಂಟ್ ಮುಖಾಂತರ ಅದನ್ನು ಖಂಡಿತ ಈ ತಂಡ ಈ ವೇದಿಕೆ ಅಥವಾ ಎಲ್ಲೆಲ್ಲಿ ಅಪ್ಪೋರ ಅಭಿಮಾನಿಗಳಿದ್ದಾರೆ ಅವರೆಲ್ಲ ಕೈ ಜೋಡಿಸಿ ಮಾಡ್ತಾರೆ ಅನ್ನೋ ಒಂದು ದೃಢವಾದ ನಂಬಿಕೆ ನನಗಿದೆ ನಾನೇನು ಭಾವಿಸ್ತೀನಿ ಅಂತಂದರೆ ಹೇಳೋದು ಅಜರಾಮರ ಅಂತ ಯಾಕೆ ಒಬ್ಬ ಕಲಾವಿದರಿಗೆ ಹೇಳ್ತಾರೆ ಅಂತಂದರೆ ಅವನು ಅಂತ ದೊಡ್ಡ ವಿಶ್ವಕ್ಕೆ ಬೆಳ್ಕೊಂಡಿರೋಂಥ ಒಂದು ಮರ ಮರ ಮೇಲೆ ಕಾಣ್ತಾ ಇದ್ರೆ ಒಳಗಡೆ ಬೇರೆ ಅದು ಇನ್ನೂ ಎಷ್ಟೋ ದೂರವಾಗಿರುತ್ತೆ ಅಂತ ಆ ಥರ ಅಲ್ಲ ಅಜರಾಮರು ನಾವೆಲ್ಲ ಆ ಮರದ ಒಂದು ಕೊಂಬೆ ಒಂದು ಎಲೆ ಒಂದು ಹಣ್ಣು ಒಂದು ಕಾಯಿ ಇದ್ದಂತೆ ಸೊ ಅದರ ಜೊತೆಗೆ ನಾವು ಸೇರಿಕೊಂಡು ನಮ್ಮ ನಮ್ಮ ಚಿಕ್ಕ ಚಿಕ್ಕ ಸೇವೆ ಏನಿದೆ ಅದನ್ನು ಮಾಡ್ಕೊಂಡು ಹೋಗುವಂಥದ್ದು ಅದು ಮಾಡುವಂಥ ಒಂದು ಅವಕಾಶ ನಮ್ಗೆ ಸಿಕ್ಕಿರೋವಾಗ ಒಳ್ಳೇದನ್ನ ಮಾಡೋದಕ್ಕೆ ಯಾಕೆ ಯೋಚನೆ ಮಾಡಿದ್ರು ಅದಕ್ಕೆ ತಕ್ಕಂತ ಒಪ್ಕೊಂಡೆ ನನಗೆ ಖುಷಿ ಆಯ್ತು ಆ್ಯಕ್ಚುಲಿ ಪ್ರತಿ ವರ್ಷನೇ ಏನೋ ಒಂದು ಸಿಗುತ್ತಾ ಏನೋ ಒಂದು ಅವಕಾಶ ಯಾಕಂದರೆ ಅವರಿಂದ ನಾವೇನೋ ಪಡ್ಕೊಂಡಿರ್ತೀವಿ ಏನೋ ಕಲ್ತಿರ್ತೀವಿ ಯಾವತ್ತೂ ನಿಮಗೆ ನೇಚರ್ಗೆ ವಾಪಸ್ ಕೊಡೋ ಅವಕಾಶ ಎಲ್ರಿಗೂ ಸಿಗಲ್ಲ ಯಾವಾಗಲೂ ಮನುಷ್ಯ ನೇಚರಿಂದ ತೊಗೊಂತಾ ಇರ್ತಾನೆ ನನಗೆ ವಾಪಸ್ ಕೊಡೋ ಅವಕಾಶ ತುಂಬ ಕೆಲವರಿಗೆ ಸಿಗೋದು ಆ ಥರ ಸಿಕ್ಕಿದಾಗ ಆ ಅವಕಾಶನ ನೇಚರ್ ನಾವು ರಿಟರ್ನ್ ಕೊಡೋಕ್ಕಾಗೋ ಅವಕಾಶನ ಬಳಸ್ಕೊಂಡ್ಬಿಟ್ಟು ಅಂತಂದರೆ ಅವಾಗ ಅದೊಂದು ಆಶೀರ್ವಾದ ನಮಗೆ ವಾಪಸ್ಸು ಆ ನಿಟ್ಟಿನಲ್ಲಿ ಅವ್ರನ್ನ ಆಶೀರ್ವಾದ ಮಾಡಿದ್ರು ಆಗಿದೆ ಇವತ್ತು ಆ್ಯಂಡ್ ಏನು ಪ್ರಸನ್ನ ಸರ್ ಇರ್ಬೋದು ರಾಜಿರ್ಬೋದು ಮತ್ತು ಗೋವಿಂದ್ ಇರ್ಬೋದು ಇವರೆಲ್ಲ ಪಾಪ ಶೂಟಿಂಗ್ ದಿನ ಎಷ್ಟು ಫಾಸ್ಟ್ ಫಾಸ್ಟಾಗಿ ಇನ್ನೇನೇನೇನು ಥಿಂಕ್ ಮಾಡ್ಕೊಂಡು ಪಟ 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 ಅಂತ ಮಾಡಿದ್ವಿ ಅಂದರೆ ಎಷ್ಟು ಸೈಲೆಂಟಾಗಿ ಆಯ್ತು ಅಲ್ಲಿ ಶೂಟಿಂಗ್ ಅಂದರೆ ಒಂದು ಗಲಾಟೆ ಇಲ್ಲ ಗೊಡವೆ ಇಲ್ಲ ಏನೋ ಜನ ಸೇರಿ ಏನಾಗಲಿಲ್ಲ ನಾನು ಅಂದ್ಕೊಂಡು ಇಷ್ಟು ಹೂವಿನ ಸರ ಆಯ್ತದೆ ಒಂದು ಶೂಟಿಂಗ್ ಆಗಲ್ಲ ನೀವು ಸುಮ್ಮನೆ ಒಂದು ಕ್ಯಾಮ್ರಾ ಒಂದೆರಡು ರಿಫ್ಲೆಕ್ಟ್ ಇಳಿಸಿದ್ರೆ ಏನೇನೋ ಆಗ್ಬಿಡುತ್ತೆ ಪೊಲೀಸ್ ಬಾ ಗಲಾಟೆ ಬಾ ನೀವು ನಂಬ್ತೀರಾ ಪೊಲೀಸ್ ಅವ್ರು ಬಂದು ನಮ್ಮ ಸೆಕೆಂಡ್ ನೋಡ್ಬಿಟ್ಟು ಅಪ್ಪ ಕ್ಯಾಲೆಂಡರ್ ಎಲ್ಲ ನೋಡ್ಬಿಟ್ಟು ಸೂಪರ್ ಸರ್ ಮಾಡಿ ಅಂದ್ಬಿಟ್ಟು ಅವರು ಅಂತಂದರೆ ಅದನ್ನ ಯಾವುದೋ ಒಂದು ಶಕ್ತಿ ನಡೆಸ್ತಾ ಇರ್ತಕ್ಕಂಥದ್ದು ನಾವು ಮಾಡ್ತಾ ಇರ್ತಕ್ಕಂಥದ್ದು
ಹಾಗಾಗಿ ಆ ಒಂದು ಅವಕಾಶಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಶ್ರೀನಿವಾಸ್ ಸರ್ಗೆ, ಮತ್ತೆ ಎಲ್ಲೆಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿದ್ದಾರೋ ಅವರೆಲ್ಲರ ಹೃದಯ ಸಿಂಹಾಸನಕ್ಕೆ ನಾನು ನೆನೆಸ್ತಾ, ಅವ್ರ ಕುಟುಂಬಕ್ಕೂ ಅಷ್ಟೇ, ನನ್ನ ಗೆಳೆಯ ಅನಿರುದ್ಧಗೂ ನಾನು ಆಕ್ಚುಲಿ ಇದೊಂದು ಸರ್ಪ್ರೈಸ್ ಆಗಿ ಈ ವಿಡಿಯೋ ಕಳ್ಸೋಣ ಅಂತಾನೆ ನಾನು ಹೇಳೇ ಇಲ್ಲ, ಆದರೆ ಈ ಶುದ್ಧ ಸರ್ಪ್ರೈಸ್ ನೋಡಪ್ಪ ಈ ಥರದೊಂದು ಬಂದ್ಬಿಟ್ಟು ಅಂತ ಅವನು ತುಂಬ ಖುಷಿ ಪಟ್ಟೇ ಪಡ್ತಾನೆ. ಯಾಕಂದರೆ ಅವರು ತುಂಬ ಕಷ್ಟಪಟ್ಟು ಎಲ್ಲವನ್ನು ಅವ್ರ ಕುಟುಂಬ ಕೂಡ ಇವತ್ತು ಮಾಡ್ತಾರೆ, ಅವ್ರ ಜೊತೆಗೂ ನಾವು ಇದ್ದೀವಿ ಅಂತ ಹೇಳ್ತಾ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್, ಅದ್ಭುತವಾದಂಥ ಬರವಣಿಗೆ ಲೈನ್ಸು, ಸರ್ ಕೂಡ ಎಷ್ಟೋ ಲೈನ್ಸ್ ಆ್ಯಡ್ ಮಾಡಿದ್ರು. ನನಗದ್ರ ತುಂಬ ಇಷ್ಟವಾದಂಥ ಒಂದು ಡೈಲಾಗ್ ಅಂತಂದರೆ, ಇಂಥ ಆದರ್ಶಗಳನ್ನೇ ನಮ್ಮ ಹೃದಯದಲ್ಲಿ ಬಿತ್ತಿದಂಥ ಯಜಮಾನರು ಸರ್ ಅವರು ಅಂತ ಒಂದು, ಅದು ಬಹಳ ಮುಖ್ಯ. ಯಾಕಂತಂದ್ರೆ ಇವಾಗ ತೆಂಗಿನ ಮರ ಯಾವಾಗ ಹುಟ್ಕೊಂತು ಅಂತ ಹಿಸ್ಟ್ರಿ ಹುಡುಕಿದ್ರೆ ಎಷ್ಟೋ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಮಾವನ ಮರ ಯಾವಾಗಿತ್ತು, ಎಷ್ಟೋ ವರ್ಷದಿಂದ, ಯಾಕದ ಅವಾಗ ಮಾಯ ಆಗಿಲ್ಲ, ಯಾಕೆ ಇವಾಗಗಳು ಬೆಳ್ಕೊಂಬಂದ ಹೇಳಿ, ಯಾರೋ ಒಬ್ರು ಅದನ್ನ ನೆಡ್ತಾ ನೆಡ್ತಾ ನೆಡ್ತಾನೆ ಅದು ಇಲ್ಲಿವರೆಗೂ ಬಂದಿದೆ. ಇಷ್ಟು ಸಾವಿರಾರು ವರ್ಷ ಆದ್ರೂ ಆ ಗಿಡಗಳು ಮರಗಳಿದೆ ಅಂದ್ರೆ ಯಾರೋ ನೆಟ್ಕೊಂಡ್ ಬಂದಿದೆ. ಹಾಗೆ ಒಬ್ಬ ವ್ಯಕ್ತಿಯ ಆದರ್ಶಗಳೇನಿದೆ ಅದನ್ನ ನಾವು ನೆಡ್ತಾ 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 ಬಂದ್ರೆ ಅವ್ರು ಯಾವತ್ತೂ ಇರ್ತಾರೆ. ನಾವು ನೀವೆಲ್ಲ ಹೋಗಿರ್ತೀವಿ ಅಂದ್ರೂ ಅವ್ರ ಹೆಸರು ಅವ್ರು ಮಾಡಿದಂತ ಸಾಧನೆ ಇದ್ದೇ ಇರುತ್ತೆ. ಇದು ಜನರೇಷನ್ ಟು ಜನರೇಷನ್ ಹಿಂಗೆ ಪಾಸ್ ಆಗಬೇಕು. ಆಮೇಲೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀನಿ ಹುಡುಗ. ಪುಟ್ಟ ನಿನ್ನ ಹೆಸರು? ಸುಹಾಸ್. ಸುಹಾಸ್, ಸ್ಟಾರ್ಟಿಂಗ್ ನೀನೇ ಒಂದು ಜೋಶ್ ಆಕ್ಚುಲಿ, ಎಂಟ್ರಿ ಎಲ್ಲ ಬಂದು ಹೆಂಗ್ ವಿಷಲ್ ಬಿತ್ತು ನೋಡು, ಕ್ಲಾಪ್ ಬಿತ್ತೀನಿ ನಾ, ಕ್ಯಾಲೆಂಡರ್ ಇಟ್ಕೊಂಡ್ಬರ್ಬೇಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ಯಾ, ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್ ನಿಮ್ಗೆ. ಏನ್ ಪುಟ್ಟಿ ನಿನ್ನ ಹೆಸರು? ಇನ್ಮೈ. ವಿನ್ಮೈ ಜಾನೆ. ಹೆಂಗ್ ಸರ್ ನಿಮ್ಮ ಆಕ್ಟಿಂಗ್ ಕೂಡ ಅಷ್ಟೇನೆ ಸೂಪರು. ಆದ್ರೆ ಒಂದ್ ನಿಮಿಷ ಬನ್ನಿ, ನೀವು ಸರ್ವೆಲ್ಲ ಒಂಥರ ಕೋಪ ಬರುತ್ತೆ ಸ್ಟಾರ್ಟಿಂಗ್, ಆದ್ರೆ ಆತರ ಒಬ್ರು ಕೋಪ ಬರ್ಸೋರ್ ಬಂದ್ರೇನೆ ಕಾನ್ಸೆಪ್ಟ್ ನಿಲ್ಲದು ಅಲ್ವಾ. ಎಲ್ಲರೂ ಖುಷಿ ಪಡ್ಸಕ್ ಬಂದ್ಬಿಟ್ರೆ ವಿಷಯ ಗೊತ್ತಾಗುತ್ತೆ, ಒಳ್ಳೇದು ಪ್ಲಸ್ ಮೈನಸ್ ಎರಡು ಇದ್ದಾಗಲೇ ಆ ಪ್ಲಸ್ ಹೈಲೈಟ್ ಆಗೋದು. ಸೊ ನಮ್ಗೆ ಅದು ಸ್ಟಾರ್ಟಿಂಗ್ ಇನಿಷಿಯೇಟ್ ಮಾಡಿಬಿಟ್ರಲ್ಲ ಆ ನಿಮ್ಮ ಅಭಿನಯ, ಅದು ಅಭಿನಯ ಬಟ್ ನಿಮ್ಗೆ ಹೃದಯದಲ್ಲಿ ಅವ್ರ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ನಮಗೂ ಗೊತ್ತು. ಅದನ್ನೆಲ್ಲ ಮರೆತು ಪಾಪ ಈಗ ಅವ್ರ ಅಪ್ಪ ಅಪ್ಪವ್ರ ಅಪೋಸಿಟ್ ಡೈಲಾಗ್ ಹೇಳ್ಬೇಕು ಇವರು. ಆ ಥರ ಒಂದು ಸಂಕಷ್ಟದ ಒಂದು ಅಭಿನಯ ಪಾತ್ರ ಅದು, ಅಚ್ಚುಕಟ್ಟಾಗಿ ಮಾಡಿದ್ರಿ. ಅಂದ್ರೆ ನಿಮ್ ಪಾತ್ರ ನೋಡಿದಾಗ ನಿಮ್ಮ ಮೇಲೆ ನಮ್ಗೆ ಕೋಪ ಬರುತ್ತೆ ಅಂದ್ರೆ ಯುವರ್ ಜಾಬ್ ಇಸ್ 100% ಅಂತ, ನೀವು ಸೂಪರ್ ಆಗಿ ಮಾಡಿದ್ರಿ ಅಂತ. ಒಳ್ಳೆ ನಿರ್ದೇಶನದ ಜೊತೆಗೆ ಅದ್ಭುತವಾದಂತ ಅಭಿನಯ ಮಾಡಿದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕ್ಯಾಮ್ರಾ ವರ್ಕ್ ಇರ್ಬೋದು, ಎಡಿಟಿಂಗ್ ವರ್ಕ್ ಇರ್ಬೋದು, ಇವಿಬ್ರು ಪಾಪ ಜೊತೆಲೆ ಕಂಟಿನ್ಯೂ ಇದ್ದು ಆಮೇಲೆ ಡಬ್ಬಿಂಗ್ ಮಾಡೋವಾಗ್ಲೂ ಅಷ್ಟೇ ಅದ್ರದ್ದು ಮೇಕಿಂಗ್ ವಿಡಿಯೋ ಎಲ್ಲ ಮಾಡ್ತಾ ಮಾಡಿದಂತ ನಿಮ್ಮ ಡೆಡಿಕೇಶನ್ ಏನಿದೆ ಆಕ್ಚುಲಿ ಅದ್ ನೋಡಿದ್ರೆ ಏನೋ ಒಂದು 15 ಜನ ಯೂನಿಟ್ ಒಂದು ಬೇಬಿ ಯೂನಿಟ್ ಹಾಕೊಂಡು ಮಾಡ್ದಂಗೆ ಇದೆ ಶೂಟಿಂಗು. ಅದೇ ನೀವು ನಂಬೋದಿಲ್ಲ, ಇದ್ರ ಜೊತೆಗೆ ಇನ್ನೊಂದು ಕ್ಯಾಮ್ರಾ ಇತ್ತು ಅಷ್ಟೇ, ನಾವು ಇಷ್ಟೇ ಚಂದದಲ್ಲಿ ಮಾಡಿರ್ತಕ್ಕಂಥದ್ದು. ಅಂತ ಒಂದು ಬ್ಯೂಟಿಫುಲ್ ಆಗಿ ಡೆಡಿಕೇಶನ್ ನೀವು ತೋರಿಸಿದೀರ. ಒಟ್ಟಾರೆ ಎಲ್ರಿಗೂ ಕಂಗ್ರಾಚುಲೇಷನ್ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊತ ನಂಗೆ ಅವಕಾಶಕ್ಕೆ ಮತ್ತೊಮ್ಮೆ ಮೊಬೈಲ್ ಧನ್ಯವಾದ.